ಅವರಿಗೆ ನೆನಪು, ಭವಿಷ್ಯದ ಕಣ್ಣೋಟ, ಜೊತೆಗೆ ಅದು ಈ ಕ್ಷಣದ ನಿರಸ್ತಿಕೆಯೂ ಹೌದು. ಇದೆಲ್ಲವನ್ನು ಒಟ್ಟಿಗೆ ಹೇಳುವ ಅವರ ಹೋಗುವೆನು ನಾ ಎಂಬ ಕವಿತೆಯಲ್ಲಿ ಅವರು ಮಲೆನಾಡನ್ನು ಚಿತ್ರಿಸುವುದು ಹೀಗೆ: ಅಲ್ಲಿ ಇಂತಿರಬೇಕು ಇಂತಿರಬಾರದೆಂಬುದಿಲ್ಲ ವೈ, ಅಲ್ಲಿ ಹೊರೆ ಹೊಣೆ ಇಲ್ಲ, ಶಾಸ್ತ್ರದ ವಿಧಿ ನಿಷೇಧಗಳಿಲ್ಲ ವೈ, ಜಾತಿ ಗೀತಿಯ ವೇದ ಭೇದದ ಕಟ್ಟುಕಟ್ಟಡವಿಲ್ಲ ವೈ, ಅಲ್ಲಿ ಪ್ರೀತಿಯ ನೀತಿ ಧರ್ಮಕ್ಕೆ ಬೇರೆ ಭೀತಿಯೇ ಸಲ್ಲದೈ. ಮಲೆನಾಡಿನ ಹಳ್ಳಿಗಳ ಸಾಮಾಜಿಕ ಬಿಕ್ಕಟ್ಟು ಕಟ್ಟುಪಾಡುಗಳು, ಜಾತಿ ತಾರತಮ್ಯ ಕಟ್ಟುಕಟ್ಟದೆ ಯಾಕೆ? ಮಲೆನಾಡಿನ ವಿವಿಧ ಸಮುದಾಯಗಳ ಅಡುಗೆ ಕೂಡ ಕುವೆಂಪು ಅವರ ಅಡುಗೆಗಳ ಬಗ್ಗೆ ಕೂಡ ಕುವೆಂಪು ವಿವರವಾಗಿ ಬರೆದಿದ್ದಾರೆ. ಅವರ ಮಲೆಗಳಲ್ಲಿ ಮದುಮಗಳು ಕಾದಂಬರಿಯಂತೂ ಅವರ ಮಲೆಗಳಲ್ಲಿ ಮದುಮಗಳು ಕಾದಂಬರಿಯಲ್ಲಿ ಕೂಡ ಪ್ರಧಾನ ಪಾತ್ರ ಮಲೆನಾಡಿನದ್ದೆ. ಕಾದಂಬರಿಯಲ್ಲಿ ಮಲೆನಾಡಿನ ಕಾಡು ಸಮವಾಳ್ವೆಯ ಸಮಾನ ಪ್ರಾತಿನಿಧ್ಯದ ಒಂದು ಸಾಧ್ಯತೆ, ಜೊತೆಗೆ ಅದು ಜಿದ್ದು, ಜಾತಿ ವೈಷಮ್ಯ, ಲೈಂಗಿಕ ಆಸೆ, ದುರಾಸೆ ಮತ್ತು ವಿಕೃತಿ, ಆಸ್ತಿ ಒಡೆತನ ಮತ್ತು ಅದರ ಜೊತೆ ಇರುವ ಎಲ್ಲ ಅನ್ಯಾಯಗಳ ವಾಸ್ತವವೂ ಆಗಿದೆ. ಮಲೆಗಳಲ್ಲಿ ಮದುಮಗಳು ಕಾದಂಬರಿಯ ಮಲೆನಾಡು ಮನುಷ್ಯರು ಮತ್ತು ನಿಸರ್ಗದ ಸಹಬಾಳ್ವೆ ನಡೆಸುತ್ತಾ ಒಮ್ಮೊಮ್ಮೆ ಕೇವಲ ತಮ್ಮ ಉಳಿವಿಗೋಸ್ಕರ ಪರಸ್ಪರ ಘರ್ಷಣೆಗೂ ಇಳಿಯುತ್ತಾ ತಮ್ಮ ಬದುಕು ಸಾಗಿಸುವ ಒಂದು ಪ್ರದೇಶ. ಕುವೆಂಪು ಅವರ ಈ ಮಲೆನಾಡನ್ನು ಕರ್ನಾಟಕ ಹಾಗೂ ಭಾರತದ ಭೂಪಟ ಭೂಪಟದಲ್ಲೂ ಗುರುತಿಸಬಹುದು. ಈ ಸರಳವೂ ಸಾಮಾನ್ಯವೂ ಸ್ವಯಂ ವೇದ್ಯವೂ ಆದ ಮಾತನ್ನು ಹೇಳುವುದಕ್ಕೆ ಒಂದು ಕಾರಣವಿದೆ. ಕುವೆಂಪು ಅವರ ಮಲೆನಾಡು ಸ್ವತಂತ್ರೋತ್ತರ ಭಾರತದ ಸರ್ಕಾರ, ಕಾಡುಗಳ ಪ್ರಾಥಮಿಕ ಜ್ಞಾನವೂ ಇಲ್ಲದ ಅಧಿಕಾರಿಗಳು ಮತ್ತು ವಿಜ್ಞಾನಿಗಳ ಮಾತು ಕೇಳಿಕೊಂಡು ಮನುಷ್ಯರನ್ನೆಲ್ಲ ತೆರವುಗೊಳಿಸಿದ ನಿರ್ಜನ ರಾಷ್ಟ್ರೀಯ ಉದ್ಯಾನವನ ಅಲ್ಲ. ಭಾರತ ಸರ್ಕಾರ 1987 ಸುಮಾರಿಗೆ ದೇಶದ ಇತರ ರಾಜ್ಯಗಳ ಅರಣ್ಯಗಳಂತೆ ಕರ್ನಾಟಕದ ಪಶ್ಚಿಮ ಘಟ್ಟದ ಚಿಕ್ಕಮಗಳೂರು, ಶಿವಮೊಗ್ಗ ಜಿಲ್ಲೆಗಳ ಹಾಗೂ ಅದರ ಪಕ್ಕದ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳ ಅರಣ್ಯ ಪ್ರದೇಶಕ್ಕೆ ಸಂಬಂಧಿಸಿದ ಹಾಗೆ ರಾಷ್ಟ್ರೀಯ ಉದ್ಯಾನವನ ಯೋಜನೆಯೊಂದನ್ನು ರೂಪಿಸಿದ್ದು ಈ ಉದ್ಯಾನದ ಗಡಿಗಳನ್ನು ಕೂಡ ನಿರ್ಧರಿಸಿ ಬಿಟ್ಟಿದೆ. ತಲಾಂತರದಿಂದಲೂ ಈ ಕಾಡುಗಳ ನಡುವೆ ಚದುರಿದಂತೆ ಜನವಸತಿ ಇತ್ತು. ಈ ಅರಣ್ಯಗಳ ಪ್ರಾಣಿ ಪಕ್ಷಿಗಳ ಗಿಡ ಮರಗಳ ಜೀವ ಜಗತ್ತಿಗೆ ಅಲ್ಲಿ ನೆಲೆಸಿದ್ದ ಜನರಿಂದ ಅಥವಾ ಅವರ ಸಾಕು ಪ್ರಾಣಿಗಳಿಂದ ಹಾನಿ ಆಗಿರಲಿಲ್ಲ. ಆದರೆ ರಾಷ್ಟ್ರೀಯ ಉದ್ಯಾನ ಯೋಜನೆಯನ್ನು ರೂಪಿಸಿದ ಸರ್ಕಾರಿ ಅಧಿಕಾರಿಗಳು ಮತ್ತು ಸರ್ಕಾರದ ಆಯ್ಕೆಯ ಕೆಲವು ವಿಜ್ಞಾನಿಗಳ ಪ್ರಕಾರ ಈ ಅರಣ್ಯಗಳಲ್ಲಿ ವಾಸಿಸಿಕೊಂಡಿರುವ ಮನುಷ್ಯನೇ ಇತರ ಅಷ್ಟೂ ಜೀವಿಗಳಿಗೆ ಒಂದು ದೊಡ್ಡ ತುತ್ತು ಎಂದು ಒಮ್ಮಿಂದೊಮ್ಮೆಗೆ ಅವರಿಗೆ ಜ್ಞಾನೋದಯವಾದದ್ದರಿಂದ ಈ ಅರಣ್ಯಗಳಿಂದ ಬಲತ್ಕಾರದಲ್ಲಿ ಅಗತ್ಯ ಬಿದ್ದರೆ ಹಿಂಸಾತ್ಮಕವಾದ ದಮನ ಮಾರ್ಗಗಳಿಂದಲೂ ಕೂಡ ಜನರನ್ನು ಹೊರಗಟ್ಟುವ ಪ್ರಕ್ರಿಯೆ ಪ್ರಾರಂಭವಾಯಿತು. ಈ ಪ್ರಕ್ರಿಯೆಯೊಂದಿಗೆ ಪಶ್ಚಿಮ ಬಂಗಾಳ, ಆಂಧ್ರ, ಜಾರ್ಖಂಡ್, ಛತ್ತೀಸ್ಗಢ್ ಮತ್ತು ಮಹಾರಾಷ್ಟ್ರದ ಗಡ್ಚಿರೋಲಿಯ ಕೆಲವೆಡೆಗಳಂತೆ ಕರ್ನಾಟಕದಲ್ಲಿಯೂ ಸರ್ಕಾರವೇ ಸೃಷ್ಟಿಸಿದ ಒಂದು ನಕ್ಸಲ್ ಸಮಸ್ಯೆಯು ತಲೆದೋರಿತು. ಮನುಷ್ಯನನ್ನು ಕಾಡಿನ ಶತ್ರುಗಳು ಎಂದು ಭಾವಿಸಿ ಅವರನ್ನು ಕಾಡುಗಳಿಂದ ಹೊರಗೆ ದಬ್ಬುವ ಭಾರತ ಸರ್ಕಾರದ ಈ ಪ್ರವೃತ್ತಿಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಕೂಡ ಕುವೆಂಪು ಅವರ ಕಾದಂಬರಿಯನ್ನು ಓದಿದರೆ ಒಂದು ವೈಚಿತ್ರ್ಯ ನಮ್ಮ ಗಮನವನ್ನು ಸೆಳೆಯುತ್ತದೆ. ಮಲೆಗಳಲ್ಲಿ ಮದುಮಗಳು ಕಾದಂಬರಿಯಲ್ಲಿ ಅಲ್ಲಲ್ಲಿ ನಮಗೆ ಎದುರಾಗುವ ದಟ್ಟವಾದ ಕಾಡು, ಹುಲಿಕಲ್ಲು ನೆತ್ತಿಯಂತಹ ದುರ್ಗಮವಾದ ಗಿರಿಶಿಖರಗಳು, ಕಾಡು ಹಂದಿ, ಕಾಡು ಕೋಣ, ಹುಲಿ, ಜಿಂಕೆ, ಸರ್ಪ, ಹೆಬ್ಬಾವು ಮತ್ತು ಬಗೆ ಬಗೆಯ ಪ್ರಾಣಿ ಪಕ್ಷಿಗಳು, ಅಲ್ಲಿನ ಸಸ್ಯ ವೈವಿಧ್ಯ, ಮಲೆನಾಡಿನ ಭೀಕರ ಗಾಳಿ, ಮಳೆ, ಚಳಿ ಮತ್ತು ಇವೆಲ್ಲದರ ಜೊತೆ ಏಕೆಕೊಂಡು ಬಾಳುವೆ ಮಾಡುತ್ತಿರುವ ಮಲೆನಾಡಿನ ಜನರು, ಅವರ ಹುಟ್ಟು, ವಿವಾಹ, ಮರಣ ಮುಂತಾದ ಜೀವನ ಚಕ್ರಗಳ ಆಚರಣೆಗಳು, ಅವರ ದುಃಖ ದುಮ್ಮಾನಗಳು ಮಲೆನಾಡಿನ ಪರಿಚಯ ಇಲ್ಲದ ಓದುಗನಿಗೆ ಅಥವಾ ಅದು ಒಂದು ರಾಷ್ಟ್ರೀಯ ಉದ್ಯಾನವೆಂದೇ ಭಾವಿಸಿರುವ ಓದುಗನಿಗೆ ಇದು ಒಂದು ವಿರೋಧಾಭಾಸ ಮತ್ತು ವಿಸಂಗತಿ. ಆದರೆ
ಮಲೆನಾಡಿನ ದುರ್ಗಮ ಅರಣ್ಯ ಮತ್ತು ಅದರ ನಡು ನಡುವೆ ಜನವಸತಿ ಕುವೆಂಪು ಮಟ್ಟಿಗೆ ವಿರೋಧಾಭಾಸವೂ ಅಲ್ಲ, ವಿಸಂಗತಿಯೂ ಅಲ್ಲ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂದರೆ, ಕೆಲವು ವರ್ಷಗಳ ಹಿಂದೆ ಕರ್ನಾಟಕ ಸರ್ಕಾರದ ಪೊಲೀಸರು ನಡೆಸಿದ ಎನ್ಕೌಂಟರ್ನಲ್ಲಿ ಜೀವ ಬಲಿಯನ್ನು ತೆಗೆದುಕೊಂಡ ಮೆಣಸಿನ ಹಾಡ್ಯ ಈ ಮಲೆಗಳಲ್ಲಿ ಮೊದಲು ಕಾದಂಬರಿಯ ಕಥಾನಕ ನಡೆಯುವ ಪ್ರದೇಶದಿಂದ ಹೆಚ್ಚು ದೂರ ಏನೂ ಇಲ್ಲ. ಅವರ ಕಾದಂಬರಿಯ ಹೆಸರು ಕೂಡ ಮಲೆನಾಡಿನ ದುರ್ಗಮ ಅರಣ್ಯ ಮತ್ತು ಅದರ ನಡುವಣೆಯ ಜನವಸತಿ ಕುವೆಂಪು ಮಟ್ಟಿಗೆ ವಿರೋಧಾಭಾಸವೂ ಅಲ್ಲ, ವಿಸಂಗತಿಯೂ ಅಲ್ಲ. ಅವರ ಕಾದಂಬರಿಯ ಹೆಸರು ಕೂಡ ಅವರ ಈ ಗ್ರಹಿಕೆಯನ್ನೇ ಧ್ವನಿಸುತ್ತದೆ, ಮಲೆಗಳಲ್ಲಿ ಮದುಮಗಳು. ಈ ಹೆಸರಿನ ಮಲೆಗಳು ಪ್ರಾಗೈತಿಹಾಸಿಕ ಅರಣ್ಯವನ್ನು ಸೂಚಿಸಿದರೆ, ಮದುಮಗಳು ಸಂಸಾರ ಜೀವನವನ್ನು ಮಾತ್ರವಲ್ಲ ನಾಗರಿಕತೆಯ ಬಹುಮುಖ್ಯ ಆಚರಣೆಯನ್ನು ಕುರಿತು ಹೇಳುತ್ತದೆ. ಹೆಸರಿಗೆ ತಕ್ಕಂತೆ ಈ ಕಾದಂಬರಿಯಲ್ಲಿ ಓದುಗರಿಗೆ ಎದುರಾಗುವುದು ಒಬ್ಬಳು ಮದುಮಗಳಲ್ಲ, ಬದಲಿಗೆ ಇಬ್ಬರು ಮದುಮಕ್ಕಳ ಜೋಡಿ. ಕುತ್ತಿ ತಿಮ್ಮಿಯರದ್ದು ಒಂದು ಜೋಡಿಯಾದರೆ ಮುಕುಂದಯ್ಯ ಚಿನ್ನಕ್ಕರದ್ದು ಇನ್ನೊಂದು ಜೋಡಿ. ಇದರ ಜೊತೆ ಕಾದಂಬರಿಯ ಕಥೆಯ ಪ್ರಾರಂಭವಾಗುವ ಮೊದಲೇ ಮದುವೆಯಾಗಿದ್ದರೂ ಹೊಸ ಮದುಮಕ್ಕಳ ಸಡಗರ, ಪರಸ್ಪರ ಪ್ರೀತಿ, ಈರ್ಷೆ ಹಾಗೂ ಸಂದೇಹಗಳಿಂದ ಇನ್ನೂ ಹೊರಬರದ, ಅಂದರೆ ಇನ್ನೂ ಹೊಸ ಮದುಮಕ್ಕಳ ಹಾಗೆಯೇ ಇರುವ ಐತ ಪಿಂಚಲು ಅವರ ಜೋಡಿ. ಪರಸ್ಪರ ಪ್ರೀತಿಯಲ್ಲಿ ಒಂದಾಗಿರುವ ಈ ಮೂರು ಜೋಡಿಗಳ ಜೊತೆ ಕಾದಂಬರಿಯಲ್ಲಿ ಸಾಕಷ್ಟು ವಿಕೃತ ಶೃಂಗಾರ, ವಿಲೋಮ ವಿವಾಹ, ವೃದ್ಧಾಪ್ಯದಲ್ಲಿರುವ ಮದುವೆ ಗಂಡಿಗೆ ಯುವತಿಯಾದ ವಧು ಕೈಕೊಡುವುದು, ರೋಗಿಷ್ಠ ಕಂಡ ಮತ್ತು ಅವನ ಅಸಹಾಯಕ ಹೆಂಡತಿ, ಅವರ ಯತನಾಮಯ ದಾಂಪತ್ಯ, ಇನ್ನೊಬ್ಬ ಗಂಡಸಿನ ಮೃಗೀಯ ಕಾಮ ಮತ್ತು ಪಾಪದ ಪ್ರಾಣಿ ಆಗಿರುವ ಅವರ ಪತ್ನಿಯ ನೆಪ ಮಾತ್ರದ ದಾಂಪತ್ಯ, ವಿಧವೆ ಅತ್ತೆಯೊಬ್ಬಳ ಕುತಂತ್ರ ಮತ್ತು ಅಕಾರ ವಿಧವೆಯಾದ ಅವಳ ಸೊಸೆಯ ಸೀರುಳಿಕೆಯ ದಾಂಪತ್ಯ, ಅವರ ನಡುವೆ ಒಂದು ವಿಕಟ ಶೃಂಗಾರದ ಪ್ರಸಂಗ. ಹೀಗೆ ದಾಂಪತ್ಯದ ದಿರುಸಿನಲ್ಲಿ ಹಲವು ಹೆಣ್ಣು ಗಂಡುಗಳ ಜೋಡಿಗಳು ಕಾದಂಬರಿಯ ಶೀರ್ಷಿಕೆಯನ್ನು ಅರ್ಥವತ್ತಾಗಿಸುತ್ತವೆ. ಕತೆ, ಉಪಕಥೆ, ವೃತ್ತಾಂತ, ಐತಿಹ್ಯ, ಚಾಡಿ, ತರಳೆಗಳನ್ನೆಲ್ಲ ತನ್ನ ಹರಹಿನಲ್ಲಿ ಒಳಗೊಂಡು ತೋಡು, ತೊರೆ, ಕಿರು ನದಿ, ಹಿನ್ನೀರುಗಳ ಸಮೇತ ಸಮುದ್ರದತ್ತ ಸಾಗುವ ನದಿಯಂತೆ ಮುಂದೆ ಸಾಗುವ ಈ ಕಾದಂಬರಿಯ ಕಥಾನಕಕ್ಕೆ ಕೇಂದ್ರ ಒಂದು ಇದ್ದರೆ, ಅಂತಹ ಒಂದು ಕೇಂದ್ರ ಯಾವಾದರೂ ಇರಬೇಕು ಎಂಬ ಸಂದೇಹ ನನಗಂತೂ ಇದೆ. ಅಂತಹ ಕೇಂದ್ರ ಒಂದು ಇದ್ದರೆ ಈ ಮೂರು ಹೊಸ ಮದುಮಕ್ಕಳ ಜೋಡಿ ಬುತ್ತಿ ತಿಮ್ಮಿ, ಮುಕುಂದ ಚಿನ್ನಯ್ಯ, ಮುಕುಂದಯ್ಯ ಚಿನ್ನಮ್ಮ ಮತ್ತು ಹಾಗೂ ಐತ ಮತ್ತು ಪೀಂಚಲು ಈ ಜೋಡಿ ತಮ್ಮ ದಾಂಪತ್ಯ ಜೀವನಕ್ಕೆ ಮೊದಲು ಎದುರಿಸುವ ಸಮಸ್ಯೆ, ಹತಾಶೆ, ತಲ್ಲಣಗಳನ್ನೆಲ್ಲ ನಿವಾರಿಸಿಕೊಂಡು ಸಂಸಾರ ಹೊಂದಿಕರಾಗುವುದೇ ಈ ಕಾದಂಬರಿಯ ಕೇಂದ್ರ. ವಯೋವೃದ್ಧನಾದರೂ ತನ್ನ ಮೊದಲ ಪತ್ನಿಯಲ್ಲಿ ಮಕ್ಕಳನ್ನು ಪಡೆಯಲು ವಿಫಲನಾದ ಕಾರಣಕ್ಕೆ ಅವಳು ಜೀವಂತವಿದ್ದಾಗಲೇ ಎರಡನೆಯ ಮದುವೆ ಮಾಡಿಕೊಳ್ಳಲು ನಿರ್ಧರಿಸುವ ಸಿಂಭಾವಿ ಭರಮಯ್ಯ ಹೆಗಡೆಯ ಒಲ್ಲದ ವಧು ಚಿನ್ನಮ್ಮ ಉಪಾಯದಲ್ಲಿ ಲಗ್ನದ ಮನೆಯಿಂದಲೇ ಪಲಾಯನ ಮಾಡಿ ತನ್ನ ಪ್ರಿಯಕರನಾದ ಮುಕುಂದಯ್ಯನನ್ನು ಸೇರುವುದು, ತನಗೆ ಎಳ್ಳಷ್ಟೂ ಒಪ್ಪಿಗೆ ಇಲ್ಲದ ಗಂಡನೊಡನೆ ಮದುವೆ ನಿಶ್ಚಯವಾಗಿದ್ದರೂ ಅಸ್ಪೃಶ್ಯರ ತಿಮ್ಮಿ ಅವಳ ಸೋದರ ಸಂಬಂಧಿ ಮತ್ತು ಪ್ರಿಯತಮ ಪುತ್ರಿಯೊಡನೆ ಪಲಾಯನ ಮಾಡಿ ತನ್ನ ಹಿರಿಯರ ಕಣ್ಣು ತಪ್ಪಿಸಿ ಅವನನ್ನು ಲಗ್ನವಾಗುವುದು, ಹಾಗೂ ಮದುವೆಯಾದ ಹೊಸತರಲ್ಲೇ ಚೆಲುವೆಯಾದ ತನ್ನ ಪತ್ನಿ ಪೀಂಚಲುವಿನ ಶೀಲವನ್ನು ಶಂಕಿಸುವ ಗಂಡನ ಮನಕ್ಲೇಶಗಳೆಲ್ಲ ಪರಿಹಾರವಾಗಿ ಗರ್ಭಿಣಿಯಾದ ತನ್ನ ಪತ್ನಿಯನ್ನು ಮೊದಲಿಗಿಂತ ಇಮ್ಮಡಿಯಾಗಿ ಪ್ರೀತಿಸುವ ಐತ ಈ ಚಿತ್ರದೊಂದಿಗೆ ಕಾದಂಬರಿ ಕೊನೆಗೊಳ್ಳುತ್ತದೆ. ಈ ಮೂರು ಜೋಡಿಗಳಲ್ಲಿ ಗುತ್ತಿ ಮತ್ತು ತಿಮ್ಮಿ ಅಸ್ಪೃಶ್ಯ ಜಾತಿಯವರಾದ ಕಾರಣಕ್ಕೆ ತಿಮ್ಮಿಯ ಹೆತ್ತವರು ಮತ್ತು ಊರವರ ವಿರೋಧ ಕಟ್ಟಿಕೊಂಡು ಮಲೆನಾಡಿನಲ್ಲಿ ತಾವು ಇನ್ನೂ ಬಾಳ್ವೆ ಮಾಡಲು ಸಾಧ್ಯವಿಲ್ಲವೆಂದು ಮನೆಗೊಂಡು ದುಡಿದು ತಿನ್ನುವ ತಮ್ಮಂಥವರಿಗೆ ಯಾವ ಊರಾದರೇನು ಎಂಬ ಭಾವನೆಯಲ್ಲಿ ಮಲೆನಾಡು ತೊರೆದು ಹೋಗುತ್ತಾರೆ. ಅಸ್ಪೃಶ್ಯರಿಗೆ ಯಾವುದೂ ಅವರ ಊರಲ್ಲ ಎಂಬ ಕಟು ಸತ್ಯವನ್ನು ಕಾದಂಬರಿ ಮತ್ತೆ ಮತ್ತೆ ನಮಗೆ ಕಾಣಿಸುತ್ತದೆ. ಆದರೆ ಗುತ್ತಿ ತಿಮ್ಮಿಯರು ಮಲೆನಾಡು ಬಿಟ್ಟು ಹೋಗಬೇಕಾದ ಪರಿಸ್ಥಿತಿಯನ್ನು ಓದುಗರು ಮರೆತರೂ ಒಂದು ಹೃದಯ ವಿದ್ರಾವಕ ವಿದ್ಯಮಾನವನ್ನು
ಕಾದಂಬರಿಯ ಯಾವ ಓದುಗರು ಮರೆಯಲಾರ. ಕಾದಂಬರಿಯ ಮೊತ್ತ ಮೊದಲ ಪುಟದಲ್ಲೇ ಕಾಣಿಸಿಕೊಳ್ಳುವ ಹೊರೆಯರ ಬುತ್ತಿ ಅರ್ಥಾತ್ ನಾಯಿ ಬುತ್ತಿ, ಅವನ ಪ್ರೇಯಸಿ, ಸೋದರ ಸಂಬಂಧಿ ಮತ್ತು ಬಾವಿ ಪತ್ನಿ ಎಲ್ಲವೂ ಆಗಿರುವ ತಿಮ್ಮಿಯನ್ನು ಅವಳ ಹೆತ್ತವರ ಕಣ್ಣು ತಪ್ಪಿಸಿ ಹಾರಿಸಿಕೊಂಡು ಬರಲು ಹೊರಟಿದ್ದಾನೆ. ಅವನ ಜೊತೆ ಅವನ ನಾಯಿ ಹುಲಿಯನ್ನು ಹೊರಟಿದೆ. ಲೇಖಕರೇ ಹೇಳುವಂತೆ ಬುತ್ತಿಯನ್ನು ನೆರಳಿನಂತೆ ಸದಾ ಹಿಂಬಾಲಿಸುವ ಅವನ ನಾಯಿಯ ದೆಸೆಯಿಂದಲೇ ಬುತ್ತಿಗೆ ನಾಯಿ ಬುತ್ತಿ ಎಂದು, ನಾಯಿಗೆ ಬುತ್ತಿ ನಾಯಿ ಎಂದು ಜನರು ಕರೆಯುತ್ತಿದ್ದರು. ಈ ನಾಯಿ ಮತ್ತು ಯಜಮಾನನ ನಡುವೆ ಎಂತಹ ಅನ್ಯೋನ್ಯವಿದೆ ಎಂದರೆ ಬುತ್ತಿಯಂತೆ ಅವನ ನಾಯಿಗೂ ಒಂದು ವ್ಯಕ್ತಿತ್ವ, ಒಂದು ಸ್ವ ಪ್ರಾಪ್ತವಾಗಿ ಬಿಟ್ಟಿದೆ. ಕಾದಂಬರಿಯ ಕೊನೆಯಲ್ಲಿ ಒಂದು ಚಿರಾಪತಿ ಮಳೆಯ ದಿನ ಬುತ್ತಿ ಮಲೆನಾಡು ಬಿಟ್ಟು ಬೇರೆ ಸೀಮೆಗೆ ಹೋಗಲು ನೆರೆ ಏರಿ ಮಹಾಪ್ರವಾಹವೇ ಆಗಿರುವ ತುಂಗಾ ನದಿ ದಾಟಲು ದೋಣಿ ಹತ್ತಿದ್ದಾನೆ. ದೋಣಿಯಲ್ಲಿ ಜನ ನೆರೆದು ತುಂಬಿದೆ. ಅಸ್ಪೃಶ್ಯನಾದ ಅವನಿಗೇನೆ ದೋಣಿಯಲ್ಲಿ ಸ್ಥಳವಿಲ್ಲ, ಇನ್ನು ಅವನ ನಾಯಿಗೆ ಜನ ಸ್ಥಳ ಕೊಡುತ್ತಾರೆ. ಹುಲಿಯ ದೋಣಿಯಲ್ಲಿ ಒಂದು ಮೂಲೆ ಬುತ್ತಿ ದೋಣಿಯ ಒಂದು ಮೂಲೆಯಲ್ಲಿ ತುಸು ಜಾಗ ದೊರಕಿಸಿಕೊಂಡರೂ ಅವನ ನಾಯಿಗೆ ದೋಣಿ ಹತ್ತಲು ಯಾರೂ ಬಿಡುವುದಿಲ್ಲ. ಬುತ್ತಿಯನ್ನು ಬಿಟ್ಟಿರಲಾದ ಅವನ ನಾಯಿ ನದಿಗೆ ಹಾರಿ ತನ್ನ ಯಜಮಾನನನ್ನು ಹಿಂಬಾಲಿಸುತ್ತದೆ. ಆದರೆ ತುಂಗಾ ನದಿಯ ಪ್ರವಾಹದ ಸೆಳೆತದಲ್ಲಿ ಈಜುವುದು ಹುಲಿಯನಂತಹ ಹುಲಿಯನಿಗೂ ಕೂಡ ದುಸ್ಸಾಧ್ಯವಾಗುತ್ತದೆ. ಪ್ರವಾಹದಲ್ಲಿ ಕೊಚ್ಚಿ ಹೋದ ಅವನ ನಾಯಿಯನ್ನು ನೆನೆದು ಬುತ್ತಿ ಕಣ್ಣೀರು ಹಾಕುತ್ತಾನೆ. ಬುತ್ತಿಯ ದುಃಖ ಓದುಗರದ್ದು ಆಗುತ್ತದೆ. ಕಾದಂಬರಿಯಲ್ಲಿ ಬುತ್ತಿ ನಾಯಿಯಂತೆ ಸಜೀವವಾಗಿ ಮೂಡಿಬರುವುದು ಕೇವಲ ಅದರ ಮನುಷ್ಯ ಪಾತ್ರಗಳು ಮಾತ್ರವಲ್ಲ, ಮಲೆನಾಡಿನ ಕಾಡು, ಹುಲಿಕಲ್ಲು ನೆತ್ತಿ, ಮಲೆನಾಡಿನ ಚಳಿ, ಮಳೆ, ಬಿರುಗಾಳಿ, ಬೆಳಗಿನ ಮಂಜು, ಇಬ್ಬನಿ, ಕಾಡಿನ ಹುಲಿ, ಕಾಡು ಹಂದಿ, ಊರ ಹಂದಿ, ಊರಿನ ನಾಯಿಗಳು ಎಲ್ಲವೂ ಕಾದಂಬರಿಯಲ್ಲಿ ತಮ್ಮದೇ ಆದ ಒಂದು ಸ್ವಯುಕ್ತ ಇರಸ್ಥಿತಿಯನ್ನು, ಸ್ವವನ್ನು ಹೊಂದಿವೆ. ಕಾದಂಬರಿಯ ಮನುಷ್ಯ ಪಾತ್ರಗಳು ಮತ್ತು ಆ ಪಾತ್ರಗಳ ಕ್ರಿಯೆಗಳಷ್ಟೇ ಅಲ್ಲದೆ ಇತರ 108 ಪ್ರಕೃತಿ ಸಹಜ ವಿದ್ಯಮಾನಗಳು, ಉದಾಹರಣೆಗೆ ಋತುಮಾನದ ಬದಲಾವಣೆಗಳು, ಹವಾಮಾನದ ವೈಪರೀತ್ಯಗಳು, ಮನುಷ್ಯ ವರ್ತನೆಯ ಸಾಮಾನ್ಯವಾಗಿ ಯಾರೂ ಗಮನಿಸದ ಓರೆಕೋರೆಗಳು ಎಲ್ಲವೂ ಕಾದಂಬರಿಯಲ್ಲಿ ತಮ್ಮದೇ ಆದ ಸ್ಥಾನವನ್ನು ಪಡೆದುಕೊಂಡಿವೆ. ಉದಾಹರಣೆಗೆ ಸಿಂಬಾವಿ ಹೊಲಗೇರಿಯ ತನ್ನ ಗುಡಿಸಲಿನಿಂದ ಕುತ್ತಿ ಸೀತೂರು ವರೆಗೆ ನಡೆದು ದಣಿದಿದ್ದಾನೆ. ಆದರೆ ಅವನು ಉಳ್ಕೊಂಡಿದ್ದ ಮನೆಯ ಯಜಮಾನ ತಿಮ್ಮನಾಯಕನ ಕೊರಕೆಯ ದೆಸೆಯಿಂದ ಕುತ್ತಿಗೆ ಏನು ಮಾಡಿದರೂ ನಿದ್ರೆ ಬರುವುದಿಲ್ಲ. ಲೇಖಕರು ಆ ಕೊರಕೆಯನ್ನು ವರ್ಣಿಸುವುದು ಹೀಗೆ: ಜಗಲಿಯ ಮೇಲೆ ಮಲಗಿದ್ದ ತಿಮ್ಮನಾಯಕ ಮಾರಾಯನು ಕೊರೆಯಲು ಪ್ರಾರಂಭಿಸಿದನು. ಅವನು ಕೊರಕೆ ಹೊಡೆದರೆ ಇವನಿಗೆ ನಿದ್ರೆ ಮಾಡುವುದಕ್ಕೆ ಏನಾಗುತ್ತಿತ್ತು ಎನ್ನುವಂತಿರಲಿಲ್ಲ ಆ ಕೊರಕೆ. ಇತರ ಎಲ್ಲದರಲ್ಲಿಯೂ ಇರುವಂತೆ ಕೊರಕೆಯಲ್ಲೂ ಸಾತ್ವಿಕ, ರಾಜಸ, ತಾಮಸಗಳೆಂದು ಮೂರು ವಿಧವಿದೆಯಲ್ಲವೇ. ತಿಮ್ಮನಾಯಕನ ಕೊರಕೆ ರಭಸದಲ್ಲಿ ರಾಜಸವಾಗಿಯೂ, ರಸದಲ್ಲಿ ತಾಮಸವಾಗಿಯೂ ಇದ್ದು ಭೀಕರವಾಗಿತ್ತು. ಇಂತಹದೇ ಇನ್ನೊಂದು ವರ್ಣನೆ ನೋಡಿ. ಸಿಂಬಾವಿ ಸುಬ್ಬಣ್ಣ ಹೆಗಡೆ ವೃದ್ಧಾಪ್ಯದಲ್ಲಿ ನಿದ್ರೆ ಇಲ್ಲದೆ ರಾತ್ರಿಯಿಡೀ ಹೊರಳಾಡಿ ಬೆಳಗಿನ ನಾನಾ ಸದ್ದುಗಳಿಗೆ ಕಿವಿಗೊಡುವುದನ್ನು ಲೇಖಕರು ಹೀಗೆ ಬಣ್ಣಿಸುತ್ತಾರೆ: ಊರ ಹಂದಿಯ ದಡ್ಡೆಯ ಸದ್ದು, ಸಲಗನ ಸದ್ದೋ, ಮರಿಗಳ ಸದ್ದೋ, ಹೋತನ ಸೀನೋ, ಆಡಿನ ಸೀನೋ, ಕೆಂಪು ಹುಂಜದ ಕೂಗೋ. ತಿಮ್ಮಪ್ಪ ಹೆಗಡೆ, ಸುಬ್ಬಣ್ಣ ಹೆಗಡೆಯ ಮಗ, ತಿಮ್ಮಪ್ಪ ಹೆಗಡೆ ಕೋಳಿ ಅಂಕದಲ್ಲಿ ಗೆದ್ದು ತಂದಿದ್ದ ಬಿಳಿ ಸಲಗದ ಕೂಗೋ. ಹೆಗ್ಗಡೆಯವರಿಗೆ ಒಂದೊಂದೂ ಅರ್ಥವಾಗುತ್ತಿತ್ತು, ಭಾವವಾಗುತ್ತಿತ್ತು. ಮಹಾಕವಿಯ ಮಹಾಛಂದಸ್ಸಿನ ನಾರವಿನ್ಯಾಸವನ್ನು ಸವಿಯುವಂತೆ ಸವಿದು ಸುಖಿಸುತ್ತಲೂ ಇದ್ದರು. ಅಷ್ಟರ ಮಟ್ಟಿಗೆ ಆ ಒಂದೊಂದು ಸದ್ದಿಗೂ ಅವರ ಭಾವಕೋಶ ಬೆಳೆದು ಹೋಗಿತ್ತು. ಕಾದಂಬರಿಕಾರರು ಇಂತಹದೇ ಚಿತ್ರವತ್ತಾದ ಇನ್ನೊಂದು ನಿರೂಪಣೆಯಲ್ಲಿ ಸುಬ್ಬಣ್ಣ ಹೆಗ್ಗಡೆಯ ಹಂದಿಯೊಂದು ಒಡ್ಡಿಯಿಂದ ತಪ್ಪಿಸಿಕೊಂಡು ಮಾಡಿದ ರಂಪವನ್ನು 4-5 ಪುಟಗಳಷ್ಟು ವಿಸ್ತರಿಸಿ ರಸವತ್ತಾಗಿ ಬರೆಯುತ್ತಾರೆ. ಈ ನಿರೂಪಣೆಯ ಉದ್ದಕ್ಕೂ ಸುಬ್ಬಣ್ಣ ಹೆಗಡೆ ಅಕಾರಣವಾಗಿ ಎಚ್ಚರಗೇಡಿಯಾಗಿ ಕೆಲಸಗಾಡಿನ ವರ್ತನೆಯಿಂದ ತಪ್ಪಿಸಿಕೊಂಡ ಹಂದಿಯ ಕಾರಣಕ್ಕೆ ಸುಬ್ಬಣ್ಣ ಹೆಗಡೆ ಹೊರೆಯರ ಜಾತಿಯನ್ನೇ ಸಾರಾಸಗಟಾಗಿ ತನಗೆ ಗೊತ್ತಿರುವ ಕೆಟ್ಟ ಶಬ್ದಗಳನ್ನೆಲ್ಲ ಬಳಸಿ ರಾಮಾರಂಭ ಬೈದು ಬಿಡುತ್ತಾರೆ. ಹಾಗೆ ಬೈಯುವುದು ಅವರ ಮೇಲುಜಾತಿಯಿಂದಲೇ ಅವರಿಗೆ ದಕ್ಕಿದ ಅಧಿಕಾರದ ದೆಸೆಯಿಂದ ಎಂಬುದನ್ನು ಲೇಖಕರು ನಮಗೆ ಕಾಣಿಸದೆ ಬಿಡುವುದಿಲ್ಲ.
ಕಾದಂಬರಿಯ ಉದ್ದಕ್ಕೂ ಇಂತಹ ಪ್ರಸಂಗಗಳು, ನಿರೂಪಣೆಗಳು, ಸಾಂದರ್ಭಿಕ ಸನ್ನಿವೇಶಗಳು ಮತ್ತು ಉಪಕಥೆಗಳು ಮತ್ತೆ ಮತ್ತೆ ಬರುತ್ತಲೇ ಇರುತ್ತವೆ. ಕತೆ ತನ್ನ ಮುಕ್ತಾಯದ ಕಡೆ ಧಾವಿಸುತ್ತಾ ಓದುಗನನ್ನು ತುದಿಗಾಲದಲ್ಲಿ ನಿಲ್ಲಿಸುವ ನಮೂನೆಯ ಬರವಣಿಗೆ ಕುವೆಂಪು ಅವರ ಜಾಯಮಾನದಲ್ಲೇ ಇಲ್ಲ. ಕತೆ ತನ್ನ ಮುಕ್ತಾಯದ ಕಡೆ ಧಾವಿಸುತ್ತಾ ಓದುಗನನ್ನು ತುದಿಗಾಲದಲ್ಲಿ ನಿಲ್ಲಿಸುವ ನಮೂನೆಯ ಬರವಣಿಗೆ ಕುವೆಂಪು ಅವರ ಜಾಯಮಾನದಲ್ಲೇ ಇಲ್ಲ. ಆದರೆ ಬರವಣಿಗೆಯನ್ನು ನಿರುದ್ವಿಗ್ನತೆಯಲ್ಲಿ ರಾಗದ ಆಲಾಪದಂತೆ ವಿಸ್ತರಿಸುತ್ತಾ ಹೋಗುವುದು ಕುವೆಂಪು ಅವರ ಶೈಲಿಯ ಲಕ್ಷಣ ಮಾತ್ರ ಎಂದು ಭಾವಿಸುವಂತಿಲ್ಲ. ಕುವೆಂಪು ಅವರ ಸ್ವಭಾವದಲ್ಲೇ ಬೆರೆತು ಹೋಗಿರುವ ಜೀವದಯೆ ಮತ್ತು ಯಾವ ಅಧಿಕಾರ ಕೇಂದ್ರಕ್ಕೂ ಮಣಿಯದ ನಿರಂಕುಶ ಮತಿಯೊಬ್ಬರ ಧೀಮಂತಿಕೆಗೆ ಈ ಕಾದಂಬರಿಯ ನಿರೂಪಣಾ ಶೈಲಿಯೇ ಒಂದು ಉದಾಹರಣೆ ಎಂದು ನಾನು ತಿಳಿದಿದ್ದೇನೆ. ಉದಾಹರಣೆಗೆ ಕಾದಂಬರಿಯಲ್ಲಿ ಕ್ರೈಸ್ತ ಧರ್ಮಗುರು ಪಾತ್ರಿ ಜೀವರತ್ನಯ್ಯ ಸಿಂಧುವಳ್ಳಿಯ ಚಿನ್ನಪ್ಪ ಗೌಡರ ಮನೆಗೆ ಪ್ರವೇಶಿಸಿದ ದಿನದಂದೇ ಅಮೆರಿಕದ ಚಿಕಾಗೋ ನಗರದ ಸರ್ವಧರ್ಮ ಸಮ್ಮೇಳನದಲ್ಲಿ ಸ್ವಾಮಿ ವಿವೇಕಾನಂದರು ಭಾಷಣ ಮಾಡಿದ್ದನ್ನು ಲೇಖಕರು ನೆನಪಿಸಿಕೊಳ್ಳುತ್ತಾರೆ. ಕುವೆಂಪು ಅವರ ನಿರೂಪಣಾ ಶೈಲಿಯ ಉದಾಹರಣೆಯಾಗಿ ನಾನು ಅದೊಂದು ಭಾಗವನ್ನು ಓದ್ತೇನೆ. ಸಾವಿರದ 1893 ಸೆಪ್ಟೆಂಬರ್ 11 ತೇದಿ ಸೋಮವಾರ ತೀರ್ಥಹಳ್ಳಿಯ ಪಾದ್ರಿ ಮತ್ತು ಅಥವಾ ಉಪದೇಶಿ ಜೀವರತ್ನಯ್ಯ ಕಾಡು ದಾಟಿ ಆಗ ತಾನೇ ಕಳೆ ಕಿತ್ತು ತೆವರು ಕುಯಿಲಾಗಿದ್ದ ಗತೆ ಕೂಗಿನ ಅಂಚುಗಳನ್ನು ಹತ್ತಿ ಹಾರಿ ತೋಟದ ಬೇಲಿಯ ತಡಬೆಯನ್ನು ಎಚ್ಚರಿಕೆಯಿಂದ ಏರಿ ಇಳಿದು ಅಡಿಕೆ ಮರದ ಸಾರದ ಮೇಲೆ ಅಡೆಹಳ್ಳವನ್ನು ಉತ್ತರಿಸಿ ಮನೆಯಲ್ಲಿಯ ಕಣದ ಬೇಲಿಯೊಟ್ಟಿಗೆ ಹಾಕಿದ್ದ ಉಣುಗೋಲನ್ನು ಸರಿಸಿ ಸಿಂಧುವಳ್ಳಿ ಮನೆಗೆ ಪ್ರವೇಶಿಸಿದಂದು ತಾನು ಎಂತಹ ಲೋಕಪ್ರಸಿದ್ಧವಾಗಿರುವ ಜಗದ್ಭವ್ಯ ಮಹತ್ ಘಟನೆಯೊಂದೊಡನೆ ಪ್ರತಿಸ್ಪರ್ಧಿಯಾಗಿದ್ದೇನೆ ಎಂಬುದನ್ನು ಅರಿತಿರಲಿಲ್ಲ. ಆ ದಿನವೇ ಕ್ರೈಸ್ತ ಮತ ಶ್ರದ್ಧೆಯ ಮತ್ತು ಮಿಷನರಿ ಮತಾಂತತೆಯ ಶಕ್ತಿ ಕೇಂದ್ರವಾಗಿದ್ದ ಅಮೆರಿಕ ದೇಶದ ಚಿಕಾಗೋ ನಗರದಲ್ಲಿ ನಡೆದಿದ್ದ ಸರ್ವಧರ್ಮ ಸಮ್ಮೇಳನದಲ್ಲಿ ಸ್ವಾಮಿ ವಿವೇಕಾನಂದರು ಹಿಂದೂ ಧರ್ಮದ ಮತ್ತು ವೇದಾಂತ ದರ್ಶನದ ಮಹೋನ್ನತಿಯ ವಿಶ್ವ ವೈಶಾಲ್ಯವನ್ನು ತಮ್ಮ ಸಿಂಹಕಂಠದಿಂದ ಘೋಷಿಸಿದ್ದರು. ಅದನ್ನು ಆಲಿಸಿದ್ದ ಅನ್ಯ ಧರ್ಮೀಯ ವಿದ್ಯುಜ್ಜನ ಸಮೂಹವು ಆನಂದೋನ್ಮುಖವಾಗಿ ಜಯಘೋಷ ಮಾಡಿತು. ಹಿಂದೂ ಧರ್ಮ ಮತ್ತು ವೇದಾಂತ ದರ್ಶನದ ದಿಗ್ವಿಜಯ ಧ್ವಜ ಗಗನ ಚುಂಬಿಯಾಗಿ ಏರಿ ಹಾರಿ ಲೋಕಲೋಚನಗಳನ್ನೇ ಬೆರಗುಗೊಳಿಸಿತ್ತು. ವಿಂಧ್ಯ ಹಿಮಾಚಲ ಸಹ್ಯಾದ್ರಿಗಳಲ್ಲಿಯೂ ಆ ದಿವ್ಯ ಧ್ವನಿ ಅನುರಣಿತವಾಗಿತ್ತು. ಇದು ಸಾಮಾನ್ಯವಾಗಿ ಇಡೀ ಕಾದಂಬರಿಯಲ್ಲಿ ನಮಗೆ ಎದುರಾಗುವ ಕುವೆಂಪು ಅವರ ಭೂಮ ಶೈಲಿ. ಪಾದ್ರಿ ಜೀವರತ್ನಯ್ಯ ಮಲೆನಾಡಿನ ಭೂಮಾಲಕ ಯುವಕನೊಬ್ಬನನ್ನು ಆತ ಗೌರವಸ್ಥರ ಮನೆಯನ್ನು ಕೂಡ ಮತಾಂತರಗೊಳಿಸಲು ವಿಫಲ ಯತ್ನ ನಡೆಸುವುದು ಕಾದಂಬರಿಯ ಕಥಾನಕದ ಒಂದು ಎಳೆ. ಕಾರಂತರ ಜೋಮನಗುಡಿ ಕಾದಂಬರಿ ಹಾಗೆ ಕುವೆಂಪು ಅವರ ಕಾದಂಬರಿಯಲ್ಲೂ ವಸಾಹತುಶಾಹಿಯ ಆರಂಭದ ದಿನಗಳಲ್ಲಿ ಕ್ರೈಸ್ತ ಧರ್ಮಗುರುಗಳ ಮತ ಪ್ರಚಾರ, ಬೋಧನೆ, ಒಲಿಸಿಕೊಳ್ಳುವಿಕೆ, ಆಮಿಷ ಮುಂತಾದ ತಂತ್ರಗಳನ್ನು ಬಳಸಿ ಮತಾಂತರದಲ್ಲಿ ತೊಡಗಿಕೊಳ್ಳುವುದನ್ನು ನಿರೂಪಿಸಲಾಗಿದೆ. ಈ ವಿಧಾನಗಳು ನಮಗೆ ಒಪ್ಪಿಗೆಯಾಗದಿರಬಹುದು, ಆದರೆ ಅವು ಎಂದೂ ಹಿಂಸಾತ್ಮಕವಾಗಿರಲಿಲ್ಲ ಎಂಬುದನ್ನು ನಾವು ಅಗತ್ಯ ಗುರುತಿಸಬೇಕು. ಮಲೆಗಳಲ್ಲಿ ಮದುಮಗಳು ಕಾದಂಬರಿಯ ಜೀವರತ್ನಯ್ಯ ಮಲೆನಾಡಿನ ಹಳ್ಳಿಗಳಲ್ಲಿ ಆಗಂತುಕನಂತೆ ವರ್ತಿಸುವುದಿಲ್ಲ. ಮಲೆನಾಡಿನ ಗ್ರಾಮಸ್ಥರು ಕೂಡ ಅವರನ್ನು ತಮ್ಮವರು ಎಂದೇ ಸ್ವೀಕರಿಸಿದ್ದಾರೆ. ಮಲೆನಾಡಿನವರಿಗೆ ಬಹಳ ಅಗತ್ಯವೆಂದು ಮನವರಿಕೆಯಾಗಿರುವ ಮೇಗರವಳ್ಳಿಯ ಮಿಷನ್ ಸ್ಕೂಲ್ನ ಕಟ್ಟಡ ಪಾದ್ರಿ ಜೀವರತ್ನಯ್ಯ ಉಸ್ತುವಾರಿಯಲ್ಲೇ ನಿರ್ಮಾಣವಾಗುತ್ತದೆ. ಪಾದ್ರಿ ಜೀವರತ್ನಯ್ಯವರಿಗಿಂತ ಅಧಿಕಾರದಲ್ಲಿ ಮೇಲಿನವರಾದ ರೆವರೆಂಡ್ ಲೇಖಿತ್ ಸಾಹೇಬರಂತೂ ಸಾವಧಾನ, ಸಂಯಮ ಮತ್ತು ಸದಸದ್ವಿವೇಕಗಳ ಗುಣಗಳನ್ನು ಮೈಗೂಡಿಸಿಕೊಂಡವರು. ಪ್ರಜಾಸತ್ತಾತ್ಮಕ ವಿಧಾನಗಳಲ್ಲಿ ಮತಾಂತರಗೊಳಿಸುವ ತಮ್ಮ ನಿಲುವಿನಿಂದ ಕೂಡ ಅವರು ಹಿಂದೆ ಸರಿಯುತ್ತಾರೆ. ಕಾರಂತರ ಜೋಮನಗುಡಿ ಮತ್ತು ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳು ಕಾದಂಬರಿಗಳಲ್ಲಿ ನಿರೂಪಿತವಾಗಿರುವ ಕ್ರೈಸ್ತ ಮತಾಂತರದ ಯುದ್ಧಗಳನ್ನು ಈಗ ಹಿಂದುತ್ವವಾದಿಗಳು ಮತಾಂತರದ ಕುರಿತು ಸೃಷ್ಟಿಸಿರುವ ಕಟ್ಟುಕಥೆಗಳ ಹಿನ್ನೆಲೆಯಲ್ಲಿ ಅಗತ್ಯ ಪರಿಶೀಲಿಸಬೇಕು. ಆಗ ಮಾತ್ರ ತಮ್ಮ ಕಾದಂಬರಿಯಲ್ಲಿ ಕುವೆಂಪು, ಪಾದ್ರಿ ಜೀವರತ್ನಯ್ಯ ಮತ್ತು ಸ್ವಾಮಿ ವಿವೇಕಾನಂದರನ್ನು ಒಟ್ಟೊಟ್ಟಿಗೆ ನೆನಪಿಸಿಕೊಳ್ಳುವುದರ ಮಹತ್ವ ತಿಳಿಯುತ್ತದೆ. ಚಿಕಾಗೋ ಧರ್ಮ ಸಮ್ಮೇಳನ ತಮ್ಮ ಭಾಷಣದ ಮೊದಲಿಗೇನೆ ವಿವೇಕಾನಂದರು ಹೇಳುತ್ತಾರೆ, ಇಡೀ ಜಗತ್ತಿಗೆ ಸಹನೆ ಬೋಧಿಸಿದ ಹಾಗೂ ಎಲ್ಲವನ್ನು ಒಳಗೊಳ್ಳುವ ಒಂದು ಧರ್ಮಕ್ಕೆ ಸೇರಿದವನು ನಾನು
ಎಂಬುದರ ಬಗ್ಗೆ ನನಗೆ ಹೆಮ್ಮೆ ಇದೆ. ನಾವು ಸಹಿಷ್ಣುತೆಯನ್ನು ಪ್ರತಿಪಾದಿಸುವುದರ ಜೊತೆಗೆ ಎಲ್ಲ ಧರ್ಮಗಳು ಸತ್ಯ ಎಂದು ಸಹ ನಂಬುವವರು. ಮುಂದೆ ತನ್ನ ಭಾಷಣದಲ್ಲಿ ವಿವೇಕಾನಂದರು ಹಿಂದೂ ಧರ್ಮದ ಸರ್ವಗ್ರಾಹ್ಯತೆ ಔದಾರ್ಯಗಳ ಕುರಿತು ಹೇಳುತ್ತಾ ಭಾರತ ಎಲ್ಲ ಧರ್ಮಗಳ ಸಂತ್ರಸ್ತರಿಗೆ ಹಿಂಸೆಗೊಳಗಾದವರಿಗೆ ಆಶ್ರಯ ನೀಡಿರುವುದನ್ನು ಹೆಮ್ಮೆಯಿಂದ ಹೇಳುತ್ತಾರೆ. ಅವರು ಮತ್ತೆ ಮತ್ತೆ ಹಿಂದೂ ಧರ್ಮ ರಿಲಿಜನ್ ಎಂದೇ ಹೇಳುತ್ತಾರೆ. ಐ ಆಮ್ ಪ್ರೌಡ್ ಟು ಬಿಲಾಂಗ್ ಟು ಎ ರಿಲಿಜನ್ ವಿಚ್ ಹ್ಯಾಸ್ ಟಾಟ್ ದ ವರ್ಲ್ಡ್ ಬೋತ್ ಟಾಲರೆನ್ಸ್ ಆ್ಯಂಡ್ ಯೂನಿವರ್ಸಲ್ ಅಕ್ಸೆಪ್ಟೆನ್ಸ್. ಇದು ಅವರದ್ದೇ ಮಾತು. ಇಸ್ಲಾಂ, ಕ್ರೈಸ್ತ ಮತ್ತು ಯಹೂದಿ ಸೆಮೆಟಿಕ್ ಧರ್ಮಗಳ ಹಾಗೆ ಹಿಂದೂ ಶ್ರದ್ಧೆ ನಂಬಿಕೆ ಆಚರಣೆಗಳನ್ನು ಒಂದು ಧರ್ಮ ಎಂದು ಕರೆಯಲಾಗದು. ಅದು ರಿಲಿಜನ್ ಅಲ್ಲ, ಅದು ಒಂದು ಜೀವನ ಕ್ರಮ ಎಂಬ ವಾದ ವಿವೇಕಾನಂದರ ಕಾಲದಲ್ಲಿ ಇನ್ನೂ ಹುಟ್ಟಿರಲಿಲ್ಲ. ಹಾಗಾಗಿ ವಿವೇಕಾನಂದರು ತಮ್ಮ ಭಾಷಣದಲ್ಲಿ ಅನೇಕ ಕಡೆ ಹಿಂದೂ ರಿಲಿಜನ್ ಎಂದೇ ಹೇಳುತ್ತಾರೆ. ಅದಕ್ಕಿಂತಲೂ ಮುಖ್ಯವಾದ ಮಾತೆಂದರೆ ವಿವೇಕಾನಂದರ ಮಾತಿನಲ್ಲಿ ಶ್ರೋತೃಗಳ ಮನಸ್ಸನ್ನು ವಶಪಡಿಸಿಕೊಂಡು ಅಲ್ಲಿ ತನ್ನ ಸಿದ್ಧಾಂತದ ಧ್ವಜ ನಡುವ ಯಾವ ಹುನ್ನಾರವೂ ಕಾಣುವುದಿಲ್ಲ. ವಿವೇಕಾನಂದರಿಗೆ ತನ್ನ ನಂಬಿಕೆಗಳನ್ನು ಇತರರ ಮೇಲೆ ಹೇರುವ ತನ್ಮೂಲಕ ಆಳುವ ಆಸೆಯೇ ಇಲ್ಲ. ಆ ಆಸೆ ಕುವೆಂಪು ಅವರಿಗೂ ಇಲ್ಲ. ಹಿಂದುತ್ವವಾದಿಗಳಿಗೆ ಭಗತ್ ಸಿಂಗ್, ಬಿ ಆರ್ ಅಂಬೇಡ್ಕರ್ ಮತ್ತು ಈಗೀಗ ಗಾಂಧೀಜಿ ಹೇಗೋ ಹಾಗೆಯೇ ವಿವೇಕಾನಂದರು ಕೂಡ ತಮ್ಮ ರಾಜಕೀಯಕ್ಕೆ ಬೇಕಾದ ಹಾಗೆ ಬಳಸಿಕೊಂಡು ನಂತರ ಎಸೆಯುವ ಲೂಸ್ ಅಂಡ್ ಥ್ರೋ ಸರಕು. ಆದರೆ ಕುವೆಂಪು ಅವರಿಗೆ ವಿವೇಕಾನಂದ ಮತ್ತು ಅವರ ಗುರು ರಾಮಕೃಷ್ಣ ಪರಮಹಂಸ ಇಬ್ಬರು ಪರಮ ಪೂಜ್ಯರು. ಹಿಂದುತ್ವವಾದಿಗಳಿಗೆ ವಿವೇಕಾನಂದ ಒಂದು ಉಪಯುಕ್ತ ಪ್ರತಿಮೆ, ಐಕಾನ್. ಆದರೆ ಅವರ ಗುರು ರಾಮಕೃಷ್ಣ ಪರಮಹಂಸರಲ್ಲ. ಪರಮಹಂಸರಿಂದ ಅವರ ಅಧಿಕಾರದ ಹಿಂದುತ್ವದ ಅಧಿಕಾರ ರಾಜಕೀಯಕ್ಕೆ ಯಾವ ಪ್ರಯೋಜನವೂ ಇಲ್ಲ. ಈ ವಿರೋಧಾಭಾಸವನ್ನು ನಾವು ಅಗತ್ಯ ಗಮನಿಸಬೇಕು. ಹಿಂದುತ್ವವಾದಿಗಳ ಅಧಿಕಾರ ದಾಹಕ್ಕೆ ಬದಲಾಗಿ ಕುವೆಂಪು ಅವರ ಕಾದಂಬರಿ ಅಧಿಕಾರದ ಆಕರ್ಷಣೆಯನ್ನು ತನ್ನ ಹತ್ತಿರ ಕೂಡ ಬಿಟ್ಟುಕೊಳ್ಳುವುದಿಲ್ಲ. ರಾಜಕೀಯ ಮಾತ್ರವಲ್ಲ, ಸಾಮಾಜಿಕ, ಸಾಂಸ್ಕೃತಿಕ, ಧಾರ್ಮಿಕ, ಆಧ್ಯಾತ್ಮಿಕ ಯಾವುದೇ ಬಗೆಯ ಯಜಮಾನಿಕೆಯನ್ನು ಮೇಲು ಕೀಳಿನ ಶ್ರೇಣಿಗಳನ್ನು ಅದು ಪಾಲಿಸುವುದೂ ಇಲ್ಲ, ಗೌರವಿಸುವುದೂ ಇಲ್ಲ. ಉದಾಹರಣೆಗೆ ಮಲೆಗಳಲ್ಲಿ ಮದುವೆಗಳು ಕಾದಂಬರಿಯ ಪುರುಷ ಪಾತ್ರಗಳು ಎಷ್ಟು ವೈವಿಧ್ಯಮಯವಾಗಿವೋ ಅದನ್ನು ಮೀರಿಸುವ ವೈವಿಧ್ಯ ಅಲ್ಲಿನ ಸ್ತ್ರೀ ಪಾತ್ರಗಳ ಚಿತ್ರಣದಲ್ಲಿದೆ. ಈ ಸ್ತ್ರೀ ಪಾತ್ರಗಳ ವಿಧ ವಿಧವಾದ ಗುಣ ಸ್ವಭಾವ, ಅವರ ದುಡಿಮೆ, ಅವರ ಕೌಶಲ ಮತ್ತು ಅವರ ದೈಹಿಕ ಜಡದಾಪತ್ತುಗಳ ಜೊತೆ ಬಗ್ಗೆ ಮಾತ್ರ ನಾನು ಹೇಳುತ್ತಿಲ್ಲ. ಈ ಕಾದಂಬರಿಯ ಪ್ರತಿಯೊಂದು ಹೆಣ್ಣಿಗೂ ತನ್ನದೇ ಆದ ಒಂದು ಲೈಂಗಿಕ ವ್ಯಕ್ತಿತ್ವವಿದೆ, ಲೈಂಗಿಕ ಆಸೆ ಆಕಾಂಕ್ಷೆಗಳು ಇವೆ, ಅತೃಪ್ತಿಯೂ ಇದೆ. ಕಾದಂಬರಿಯ ಮೂವರು ನವವಧುಗಳು ಜಿಮ್ಮಿ, ಜಿನ್ನಮ್ಮ ಮತ್ತು ಪಿಂಚಲು ಅವರ ಲೈಂಗಿಕ ಆಸೆ ಮತ್ತು ನಿರೀಕ್ಷೆಗಳು ಮಾತ್ರವಲ್ಲ, ಅಕಾಲ ವೈಧವ್ಯದ ನಾಗತ್ತಯ್ಯ ವಿಷಮರತಿ, ಅವರ ಸೊಸೆ ನಾಗಕ್ಕನ ಸೀರುಡಿಕೆ ದಾಂಪತ್ಯ, ಹಳಪೈಕರ ಚೀಂಕ್ರನ ಮೃಗೀಯ ಕಾಮದ ಎದುರು ಅವರ ಪತ್ನಿ ರೋಗಗ್ರಸ್ತಿ ದೇಹಿಯ ಜಡತ್ವ, ಇವುಗಳ ನಿರೂಪಣೆ ಕೂಡ ಕನ್ನಡದ ಮಟ್ಟಿಗೆ ಈಗಲೂ ಸ್ವಲ್ಪ ವಿಶೇಷ ಬಗೆಯದ್ದೆ. ಯಾಕೆಂದರೆ ಗಂಡು ಹೆಣ್ಣಿನ ಸಂಬಂಧದ ಕುರಿತ ನಮ್ಮ ಹೆಚ್ಚಿನ ಕಥೆ ಕಾದಂಬರಿಗಳು ಪುರುಷ ಕೇಂದ್ರಿತವಾಗಿದ್ದು ಗಂಡಸಿನ ಆಸೆ ಆಕಾಂಕ್ಷೆಗಳ ಸುತ್ತವೇ ಗಿರಿಕಿ ಹೊಡೆಯುತ್ತವೆ. ಈ ಕಥೆಗಳಲ್ಲಿ ಕೌಪೀನವನ್ನು ಬಿಗಿಯಾಗಿ ಕಟ್ಟಿ ಹೆಣ್ಣನ್ನು, ಚೆರುವೆಯಾದ ಹೆಣ್ಣನ್ನು ಸಹ ಕಣ್ಣೆತ್ತಿ ನೋಡುವ ಸಂಯಮಿ ಗಂಡು ಕೂಡ ಒಬ್ಬ ಹೀರೋ. ಹಾಗೆಯೇ ನೂರು ಹೆಂಗಸರನ್ನು ಬತ್ತನೆಗೊಳಿಸುವ ಕಚ್ಚೆ ಹರಕನು ಒಬ್ಬ ಹೀರೋ. ಒಟ್ಟಿನಲ್ಲಿ ಮನ್ಮಥ ವಿಜಯದ ಈ ಅಬ್ಬರದಲ್ಲಿ ಮನ್ಮಥನ ಸೋಲು, ನಿರಾಶೆ, ಹತಾಶೆ, ವೈಫಲ್ಯಗಳಿಗೆ ಎಡೆಯೇ ಇಲ್ಲ. ರತಿ ವಿಲಾಪವಂತೂ ಯಾರಿಗೂ ಕೇಳಿಸುವುದಿಲ್ಲ. ಕನ್ನಡದ ಮಟ್ಟಿಗೆ ಹೇಳುವುದಾದರೆ ಈ ಮಾತಿಗೆ ಅಪವಾದವಾಗಿ ಉಳಿಯುವ ಕೃತಿಗಳ ಕೆಲವೇ ಕೆಲವು. ಈ ಕ್ಷಣಕ್ಕೆ ನನಗೆ ಹೊಳೆಯುವ ಕೃತಿಗಳೆಂದರೆ ಶಿವರಾಮ ಕಾರಂತರ ಸರಸಮ್ಮನ ಸಮಾಧಿ, ಮೈಮನಗಳ ಸುಳಿಯಲ್ಲಿ, ಬೇಂದ್ರೆಯವರ ಕವಿತೆ ಸಖೀಗೀತ, ಅಡಿಗರ ಕವಿತೆ ಚಿಂತಾಮಣಿಯಲ್ಲಿ ಕಂಡ ಮುಖ ಮತ್ತು ನಿಸ್ಸಂದೇಹವಾಗಿ ಕುವೆಂಪು ಅವರ ಮಲೆಗಳಲ್ಲಿ ಮರುನೋಡು.